हेलो ना स्नितर हेगीर वेलकम टू लक्ष्मी आर एस किचन के प्लस इन यार नं चानल सब्सक्रेबा प्लस नं चानल सब्सक्रेबा नोड़ अंत केकोती सो नानीवतु परोटाता गोधी हिटन परोट गोधी हिटन परोटे मोदी नानु अर्ध स्पून नालाक परोटाती अस्टे नालाक परोटे अर्ध स्पून ಉಪ್ಪಾಕಿದ್ದೀನಿ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಮತ್ತು ಉಪ್ಪು ಕರಗದ ಮೇಲೆ ಗೋಧಿ ಹಿಟ್ಟು ಈ ಎರಡು ಕಪ್ ಬೌಲು ಚಿಕ್ಕ ಬೌಲಲ್ಲಿ ಎರಡು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಇದನ್ನು ನಾವು ಚೆನ್ನಾಗಿ ನಾದಬೇಕು. ನಾವು ಎಷ್ಟು ನಾದಿದ್ರೆ ಅಷ್ಟು ತುಂಬಾ ಚೆನ್ನಾಗಿ ಲೇಯರ್ಸ್ ಬರುತ್ತೆ. ಮತ್ತು ಇದ್ರ ಜೊತೆಗೆ ನಾನು ನಿಮಗೆ ಒಂದು ಟಿಪ್ ಕೂಡ ಹೇಳ್ತೀನಿ, ಅದನ್ನು ಫಾಲೋ ಮಾಡೋದ್ರಿಂದ ಯಾರೇ ಮಾಡಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ಪರೋಟ ಅಂತೂ. ಅಂದರೆ ಕೇರಳ ಪರೋಟ ಬರುತ್ತಲ್ಲ ಮಲ್ಬಾರ್ ಪರೋಟ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ ಅದನ್ನು ನಾನು ಒಂದು ಅರ್ಧ ಗಂಟೆ ಪ್ಲೇಟ್ ಮುಚ್ಚಿಬಿಟ್ಟು ಅರ್ಧ ಗಂಟೆ ಸ್ವಲ್ಪ ನೆನೆಯಕ್ಕೆ ಬಿಟ್ಟಿದ್ದೀನಿ. ಅಷ್ಟು ಒಳಗಡೆ ಮೇನ್ ಟಿಪ್ ಇದು ನಮಗೆ. ಸೊ ಇದನ್ನು ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ಇವಾಗ ಒಂದು ಸ್ಪೂನು ಚಿರೋಟಿ ರವೆ, ಅಂದರೆ ತುಂಬಾ ಸಣ್ಣಗೆ ರವೆ ಬರೋದಲ್ವ, ಉಪ್ಪಿಟ್ಟು ರವೆಗಿಂತ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋಂಥದ್ದು ಬರುತ್ತೆ, ಅದು ಚಿರೋಟಿ ರವೆ. ಇದರಲ್ಲಿ ಕೇಸರಿ ಬಾತ್ ಮಾಡಿದ್ರೆ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅದನ್ನು ಇಲ್ಲಿ ಚಿರೋಟಿ ರವೆನ ನಾನು ಒಂದು ಸ್ಪೂನ್ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾವೇನು ಚಪಾತಿ ಹಿಟ್ಟು ಕಲಸಿದ್ವಿ ಅದೇ ಹಿಟ್ಟನ್ನ ಅದನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆ ಮತ್ತು ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಮೂರು ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಎಣ್ಣೆ ಚೆನ್ನಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ನೋಡಿ. ನಾವು ನೆನೆಸಿರೋಂಥದ್ದು ಈ ಥರ ಆಗಿದೆ ಸ್ವಲ್ಪ. ಇವಾಗ ನಾವು ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಒಂದು ನಾವು ಚಪಾತಿ ಮಾಡೋದಕ್ಕಿಂತ ಒಂದು ಚೂರು ದೊಡ್ಡದಾಗಿ ಒಂದು ಉಂಡೆ ತೊಗೊಂಡು ಮಾಡಿ ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿರುತ್ತೆ ಹಿಟ್ಟು. ಸುಮ್ಮನೆ ಯಾವ ಫಸ್ಟಿಗೆ ನಮಗೇನು ಶೇಪಿನ ಅವಶ್ಯಕತೆ ಇರಲ್ಲ, ಸುಮ್ಮನೆ ನಿಮ್ಗೆ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಿಗೆ ಇದನ್ನು ಚಪಾತಿಗಿಂತ ತೆಳ್ಳಿಗೆ ಒಸ್ಕೊಬೇಕಾಗುತ್ತೆ ಫಸ್ಟು. ನಾವು ಇವಾಗ ನೋಡಿ ಈ ಥರ ಚೆನ್ನಾಗಿ ಈ ಥರ ಒಂದು ಸಲ ಹಾಕ್ಬಿಟ್ಟು ಎಳಿಬೇಕಷ್ಟೇ, ನೀಟಾಗಿ ಬರುತ್ತೆ. ಚೆನ್ನಾಗಿ ಈ ಥರ ಚಪಾತಿನ ಅಂಟಿಸ್ಬಿಟ್ಟು ಚೆನ್ನಾಗಿ ಹಿಂಗೆ ಹೇಳಿದ್ರೆ ತುಂಬಾ ತೆಳ್ಳಗೆ ಬರುತ್ತೆ ಇದು. ಬೇಕಂದರೆ ಆಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂಥದ್ದನ್ನು ನೋಡಿ. ಇವಾಗ ನಾವು ಕಂಪ್ಲೀಟಾಗಿ ಇದನ್ನು ಲಟ್ಸ್ಕೊಂಡಿದ್ದೀನಿ. ಲಟ್ಸ್ಕೊಂಡಿದ್ದಾದಮೇಲೆ ನಾವು ಇವಾಗ ರೆಡಿ ಮಾಡ್ಕೊಂಡಿರೋಂಥ ಇದು ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಿನ ಪೇಸ್ಟ್ನ ಇದನ್ನು ಎಲ್ಲದಕ್ಕೂ ಈವನ್ ಆಗಿ ಹಚ್ಚಬೇಕು. ಹಚ್ಚಿಬಿಟ್ಟು ನಾವು ಸಣ್ಣ ಪೀಸ್ಗಳಾಗಿ ಹಿಂಗೆ ಅದನ್ನು ಕುಯ್ಕೋತಾ ಇದ್ದೀನಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇದನ್ನು. ನೋಡಿ ಇವಾಗ ನಾನು ಇದನ್ನು ಇದರ ಫೋಲ್ಡ್ ಮಾಡ್ಕೋತಾ ಬರ್ತಾಯಿದ್ದೀನಿ. ಎಲ್ಲಿ ಸ್ವಲ್ಪ ಅಂಟುತ್ತೆ ಆ ಟೈಮಲ್ಲಿ ನೀವು ಇವಾಗ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರೋಂಥ ಪೇಸ್ಟ್ ಕೂಡ ಹಚ್ಕೊಂಡು ನೀವು ಅದನ್ನು ರೋಲ್ ಮಾಡ್ಕೋತಾ ಬರಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡೋದೇ ಆಗಲಿ ಏನು ಮಾಡಬಾರ್ದು, ನಿಧಾನಕ್ಕೆ ಆಗಲಿ ಬಿಡಿಸ್ಕೊಬೇಕು ಈ ಥರ ನಿಮಗೇನಾದರೂ ಅದಕ್ಕೆ ಅಂಟಿದ್ರೆ. ಸೊ ಇವಾಗ ಅದನ್ನು ಮತ್ತೆ ರೋಲ್ ಮಾಡೋದೇ ಆಗಲಿ ಏನು ಮಾಡಬಾರ್ದು, ಜಸ್ಟ್ ಸುಮ್ಮನೆ ಈ ಥರ ನಾವು ಚಪಾತಿ ರೋಲ್ಗೆ ನಾವು ರೆಡಿ ಮಾಡ್ಕೋತೀವಲ್ಲ ಆ ಥರ ಇದನ್ನು ನಿಧಾನಕ್ಕೆ ರೆಡಿ ಮಾಡ್ಕೊಬೇಕು. ಈ ಥರ ಈಗೇನು ರೋಲ್ ಮಾಡಿ ಸುತ್ತಕೊಂಡಿಟ್ಕೊಂಡಿರಬೇಕು. ಸೊ ಅದೇ ರೀತಿ ನಾನು ಎಲ್ಲನೂ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ಹಿಂಗೆ ಇರಬೇಕು, ಮತ್ತು ನಾವು ಜಾಸ್ತಿ ಪ್ರೆಸ್ ಮಾಡೋದೇ ಆಗಲಿ ಏನು ಮಾಡಬಾರ್ದು. ಸ್ವಲ್ಪ ಇಟ್ಟಾಕ್ಬಿಟ್ಟು ನಾನು ಯಾಕೆ ಮೇನ್ ಇದು ಇದು ಸೆಕೆಂಡ್ ಟಿಪ್ ನಿಮಗೆ. ಸೊ ಇದನ್ನು ಯಾವುದೇ ಕಾರಣಕ್ಕೆ ನಾವು ಪ್ರೆಸ್ ಮಾಡಬಾರ್ದು ಜಾಸ್ತಿ, ಸುಮ್ಮನೆ ಲೈಟಾಗಿ. ಅದಕ್ಕೆ ಹೇಳಿದ್ದು ನಾನು ಇಟ್ಟು ಮೇಯ್ನಾಗಿ ಲೂಸಾಗಿ ಕಲಸ್ಕೊಬೇಕು. ಗಟ್ಟಿಯಾಗಿ ಕಲಸ್ಕೊಂಡ್ರೆ ಈ ಥರ ಬರೋದೇ ಇಲ್ಲ ಲೇಯರ್ಸು. ನೋಡಿ ಸುಮ್ಮನೆ ಜಸ್ಟ್ ಹಿಂಗೆ ರೋಲ್ ಮಾಡಬೇಕಷ್ಟೇ. ನಮಗೆ ಯಾವ ಕಡೆ ಶೇಪ್ ದಪ್ಪ ಇದೆಯೋ ಆ ಕಡೆ ಸುಮ್ಮನೆ ಲೈಟಾಗಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಇದು ಮೇಯ್ನ್ ಟಿಪ್ ನಮಗೆ. ಸೊ ನಾವು ಇಷ್ಟೆಲ್ಲ ಹಚ್ಚಿ ಇದೆಲ್ಲ ಮಾಡಿರ್ತೀವಲ್ಲ, ಇದಾದಮೇಲೆ ಇದು ಸೆಕೆಂಡ್ ಟಿಪ್ಪು ನಿಮಗೆ
ತುಂಬಾ ಇಂಪಾರ್ಟೆಂಟ್ ಟಿಪ್ ಇದು. ಇದಕ್ಕೆ ಯಾವುದೇ ಕಾರಣಕ್ಕೆ ನಾವು ಪ್ರೆಸ್ ಮಾಡೋದೇ ಆಗಲಿ ಏನು ಮಾಡಬಾರ್ದು, ಸುಮ್ಮನೆ ನಮಗೆ ಎಷ್ಟು ಬೇಕೋ ಸ್ವಲ್ಪ ತಿಕ್ನೆಸ್ ಆಗಿ ಚಪಾತಿಯಿಂದ ಸ್ವಲ್ಪ ಲೈಟಾಗಿ ತಿಕ್ನೆಸ್ ಆಗಿದ್ರೆ ಸಾಕಾಗುತ್ತೆ. ನೋಡಿ ಇವಾಗ ನಾನು ಅದನ್ನು ರೆಡಿ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಸೆಕೆಂಡ್ ಒನ್ ಅಷ್ಟೇ ನಾನು ಈ ಥರ ಇನ್ನೊಂದನ್ನು ರೆಡಿ ಮಾಡ್ಕೊಂಡು ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಹಚ್ಕೊಂಡು. ಸೊ ಅದನ್ನು ಅಷ್ಟೇ ಸುಮ್ಮನೆ ನಿಧಾನಕ್ಕೆ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀರ ಅಂತಂದು ಇವಾಗ ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಿಮಗೆ ಸೇಮ್ ಅಂಗಡಿಯಲ್ಲಿ ಮಲ್ಬಾರ್ ಪರೋಟ ಪ್ಯಾಕೆಟ್ ಬರುತ್ತಲ್ಲ ಅದೇ ಥರ ಇರುತ್ತೆ, ನಿಮ್ಗೆ ಏನೂ ಚೇಂಜಸ್ ಕಾಣಲ್ಲ. ಆದರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ ಅಷ್ಟೇ, ನಂಗೆ ಮೈದಾ ಎಲ್ಲ ಇಷ್ಟ ಆಗಲ್ಲ, ಮನೇಲಿ ಜಾಸ್ತಿ ಯೂಸ್ ಮಾಡಲ್ಲ, ಹಂಗಾಗಿ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ ನಾನು ಹೇಳಿರೋ ಗೋಧಿ ಹಿಟ್ಟನ್ನ ಅಲ್ಲಿಂದ ನಾನು ಕಲಸಿದ್ದೀನಲ್ಲ ಹಿಟ್ಟು ಆ ಥರ ತೆಳ್ಳಗಿರ್ಬೇಕು, ಸ್ವಲ್ಪ ಲೈಟಾಗಿರ್ಬೇಕು ಅಷ್ಟೇ ಫ್ರೆಂಡ್ಸ್. ಮೂರು ಟಿಪ್ಪು ಮೇಯ್ನಾಗಿ ಸ್ವಲ್ಪ ಹಿಟ್ಟನ್ನ ಗಟ್ಟಿ ಕಲ್ಸ್ಕೊಬಾರ್ದು, ಸ್ವಲ್ಪ ಲೈಟಾಗಿ ತೆಳ್ಳಗೆ ಕಲ್ಸ್ಕೊಬೇಕು. ಆಮೇಲೆ ನಾವು ಹಾಕಿರ್ತಕ್ಕಂಥ ಚಿರೋಟಿ ರವೆಯಿಂದ ಮತ್ತು ನಾವು ಒಸಿಬೇಕಂದ್ರೆ ಪ್ರೆಷರ್ ಹಾಕಿ ಇದು ಮಾಡಬಾರ್ದು, ಲೈಟಾಗಿ ಸುಮ್ಮನೆ ಈ ಥರ ಎಳಿಬೇಕು ಅಷ್ಟೇ. ನಾನು ರೋಲ್ ಮಾಡಿ ತೋರಿಸೋಣ. ನಾನು ಹೇಳಿರೋ ಈ ಮೂರು ಟಿಪ್ ಫಾಲೋ ಮಾಡಿದ್ರೆ ಸಾಕು, ನಿಮಗೆ ಯಾರು ಬೇಕಾದರೂ ಮಾಡ್ಬೋದು ಈ ಥರ ಪರೋಟನ, ಲೇಯರ್ಸ್ ಲೇಯರ್ಸ್ ಪರೋಟನ. ಈಗ ಎಲ್ಲೂ ನಿಮಗೆ ಮನೇಲಿ ಮಾಡಿದ್ದು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಪದೇ ಪದೇ ನೀವೇ ಮಾಡ್ಕೋತೀರ ಈ ಥರ ಮಾಡೋದ್ರಿಂದ. ಮನೆಯಲ್ಲಿ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಪರೋಟನ. ಒಂದೊಳ್ಳೆ ಗ್ರೇವಿ ಜೊತೆ ಚಟ್ನಿ ಏನು ಬೇಕಾದರೂ, ಇದಕ್ಕೆ ದಾಲ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಾನು ನಿನ್ನೆ ಸಂಡೇ ಪರೋಟ ಜೊತೆಗೆ ಮಾರ್ನಿಂಗು ಬಂದುಬಿಟ್ಟು ಚಿಕನ್ ಗ್ರೇವಿ ಮಾಡಿದೆ. ಸೊ ಚಿಕನ್ ಗ್ರೇವಿ ಜೊತೆಗೆ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ. ನೋಡಿ ಈ ಥರ ಸ್ವಲ್ಪ ಲೇಯರ್ಸ್ನ ಈ ಥರ ಹೊಡೆದ್ರೆ ಸಾಕು ಇನ್ನೂ ಚೆನ್ನಾಗಿ ನಿಮಗೆ ಕಾಣುತ್ತೆ. ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಮಾಡಿಬಿಟ್ಟು ಅದನ್ನು ನೋಡಿ ಪದ್ರ ಪದ್ರ ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಪದ್ರ. ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡಿದಂಥ ಪರೋಟ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಪ್ಲೀಸ್ ಕಮೆಂಟ್ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ.